ಪ್ಪ ಅವರ ಕಾರಣಕ್ಕಾಗಿನೇ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬೆಂಬಲ ಇಲ್ವಾ ಒಂದಷ್ಟು ಮಧು ಬಂಗಾರಪ್ಪನವರ ನಡೆ ಮಧು ಬಂಗಾರಪ್ಪನವರ ಸಂಘಟನೆಯನ್ನು ಹೊಡಿತಕ್ಕಂಥದ್ದು ಸ್ವಾಮಿಗಳ ಮೇಲೆ ಅಪಮಾನ ಮಾಡಿರ್ತಕ್ಕಂಥದ್ದು ಅದನ್ನ ಎಲ್ಲವನ್ನೇ ಕೂಡ ಅದರಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ ಅದಕ್ಕಿಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜ್ಕುಮಾರ್ ಅವರ ಆ ಒಂದು ಇದಕ್ಕೆ ಇದು ಲೆವೆಲಿಗೆ ಬರ್ತಕ್ಕಂಥದ್ದು ಅಲ್ಲ ಈ ಚುನಾವಣೆ ಅಂತಕ್ಕಂಥದ್ದು ಅದು ಎಲ್ಲಿ ಒಂದು ಕಡೆ ನಮಗೆಲ್ಲ ನೋವಿದೆ ನಮ್ಮ ಸಮಾಜದವ್ರಿಗೂ ಕೂಡ ನೋವಿದೆ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅವ್ರಿಗೆ ಯಾವುದೂ ರೀತಿಯಲ್ಲಿ ಬೆಂಬಲನೆ ನೀಡುವುದಿಲ್ಲ ಅಂತಕ್ಕಂಥದ್ದು ನಾವು ಹೇಳಿರ್ತಕ್ಕಂಥದ್ದು ಬಂಗಾರಪ್ಪನವರ ಪುತ್ರಿಯಾಗಿ ಸಮುದಾಯದ ಮುಖಂಡರಾಗಿ ಬಂಗಾರಪ್ಪನವರು ಕೂಡ ಸಮುದಾಯದ ಮುಖಂಡರು ಅವರ ಒಂದು ಪುತ್ರಿಯಾಗಿ ರಾಜಕೀಯಕ್ಕೆ ಬರಲಿಕ್ಕೆ ಅವಕಾಶ ಇಲ್ವಾ ಹಕ್ಕಿಲ್ವಾ ಯಾಕೆ ಈ ಮಟ್ಟಿನ ವಿರೋಧ ನೀವು ರಾಜ್ಕುಮಾರ್ ಫ್ಯಾಮಿಲಿ ಅಂತ ಹೇಳ್ತೀರಾ ಆದರೆ ಅವರು ಬಂಗಾರಪ್ಪ ಅವ್ರ ಫ್ಯಾಮಿಲಿ ಅಂತ ಹೇಳ್ತೀರಾ ಈಗ ಬಂಗಾರಪ್ಪನರ ಕುಟುಂಬದಿಂದ ಇಬ್ಬರು ರಾಜಕಾರಣದಲ್ಲಿ ಇದ್ದಾರೆ ರಾಜಕಾರಣ ಮಾಡುತ್ತಾ ಇದ್ದಾರೆ ಎಲ್ಲರೂ ಬರಬೇಕು ಅಂದೇನೆ ಹೌದಲ್ವ ಸಾಮಾನ್ಯ ಇಡಿಗಿರಿಗೂ ಅವಕಾಶ ಸಿಗಬೇಕು ಸಾಮಾನ್ಯ ಬಿಲ್ಲವರ್ಗೂ ಅವಕಾಶ ಸಿಗಬೇಕು ಹೊಸ ಯುವ ಯುವ ಜನರೇಷನ್ ಆಗಬೇಕು ಅವಕಾಶಗಳೆಲ್ಲರಿಗೂ ಸಿಗಬೇಕಲ್ಲ ಹಾಗಾಗಿ ಎಲ್ಲ ನಮಗೇ ಬೇಕು ಅಂತಕ್ಕಂಥ ರೀತಿಯಲ್ಲಿ ಆಗಬಾರದು ಹಾಗಾಗಿ ನಮ್ಮ ನೆಲವು ನಾವು ತಗೊಂಡಿದ್ದೇವೆ ಮುಂದೆ ಏನಾಗುತ್ತಾಗುತ್ತೆ ಬಹಿರಂಗವಾಗಿ ಅಲ್ಲಿ ಯಾರ ಪರವಾಗಿ ಪ್ರಚಾರಕ್ಕೆ ಇಳಿಬೇಕು ಅಂತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ನಾನು ಯಾರಕ್ಕೂ ಬೆಂಬಲಿ ಘೋಷಿಸ್ತೇವೆ ಅವರ ಪರವಾಗಿ ನಾವು ನೂರಕ್ಕೆ ನೂರು ಹೋಗೋದು ಕೂಡ ಖಚಿತವಾಗ್ತದೆ ಘೋಷಿಸ್ತೀರಾ ಅಥವಾ ಮಹಾಮಂಡಳಿಯಿಂದ ಅಭ್ಯರ್ಥಿ ಆಗ್ತೀರಾ ಎರಡೂ ಯೋಚನೆಯಲ್ಲಿದೆ ಮಹಾಮಂಡಳಿಯಿಂದ ಅಭ್ಯರ್ಥಿ ಅಭ್ಯರ್ಥಿ ಆಗೋದು ಒಂದು ಸಮುದಾಯದ ಓಟನ್ನು ಕ್ರೋಢೀಕರಣ ಮಾಡಕ್ಕೆ ಇಲ್ಲವಾದರೆ ಇನ್ನೊಬ್ಬರಿಗೂ ಬೆಂಬಲಿ ಸೂಚಿಸುವುದು ಆ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಸಂಘಟನೆ ಶಿವಮೊಗ್ಗದಲ್ಲಿ ಹೇಗಿದೆ ನಿಮ್ಮ ಮಾತನ್ನ ಪರಿಪಾಲನೆ ಶಿವಮೊಗ್ಗ ಕ್ಷೇತ್ರಗಳಲ್ಲಿ ಸಮುದಾಯ ಮಾಡುತ್ತಾ ಯಾಕೆಂತ ಹೇಳಿದ್ರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯವಿದೆ ಎಲ್ಲವೂ ಅಸಾಧ್ಯ ಇದೆ ನಾನು ಅದು ಯಾವ ಕಾರಣಕ್ಕೂ ಹೇಳೋದಿಲ್ಲ ಶಿವಮೊಗ್ಗ ಹೊಸನಗರ ತಾಲೂಕು ತೀರ್ಥಹಳ್ಳಿ ತಾಲೂಕು ಹಾಗೂ ಸೊರಬ ತಾಲೂಕು ಸಾಗರ ತಾಲೂಕು ಶಿಕಾರಿಪುರ ಭದ್ರಾವತಿ ಶಿವಮೊಗ್ಗ ಇಲ್ಲೆಲ್ಲ ಮಾಮಂಡಲಿಕೆ ಕಮಿಟಿಗಳಿದೆ ನಾವೇನು ನಾವು ಹೇಳಿದ ಕೊಟ್ಲೇ ಎರಡೇ ಮುಕ್ಕಾಲು ಲಕ್ಷ ಓಟ್ ಹಾಕ್ತೀನಿ ಅಂತ ಭ್ರಮೆಯೂ ನಮಗಿಲ್ಲ ಆದರೆ ನಮ್ಮ ನಿಲುವು ಒಬ್ರಾದರೂ ಕೂಡ ಅದು ವಿರೋಧ ಇದೆ ಇವರ ನಿಲುವುಗಳ್ಕಂತಕ್ಕಂಥದ್ದು ನಾವು ಶಕ್ತಿಯುಕ್ತವಾಗಿ ನಾವು ಹೇಳ್ತಕ್ಕಂಥದ್ದು ಆಮೇಲೆ ನಾವು ಯಾರಿಗೆ ಬೆಂಬಲ ಘೋಷಿಸ್ತೀವೋ ಅವರ ಬಹಿರಂಗವಾಗಿ ನಾವು ಮಾಡತಕ್ಕಂಥ ಪ್ರಚಾರವನ್ನೇ ಮಾಡುತ್ತೇವೆ ಯಾಕಂದರೆ ಯಾವುದೋ ತನ್ನ ಸ್ವಾರ್ಥಗಳಕ್ಕೂ ಬಂದಾಗ ಸಮಾಜ ಬೇಕು ಇಲ್ಲಾದಾಗ ಎರಡೆರಡು ಗ್ರೂಪ್ಗಳು ಮಾಡಿಕೊಂಡು ಸಮುದಾಯದ ಸಮಾವೇಶಗಳನ್ನು ಮಾಡುತ್ತೇವೆ ಸಮುದಾಯಕ್ಕೆ ಸಮಾವೇಶ ಅಂತ ಹಣ ಘೋಷಣೆ ಅಂತ ಹೇಳಿಕೊಂಡು ಸಮಾವೇಶ ಮಾಡಿ ಇವತ್ತುವರೆಗೂ ಕೂಡ ಏನೂ ಇಲ್ಲ ಹಾಗಾಗಿ ಇದೆಲ್ಲ ಸ್ವಾರ್ಥದ ಒಂದು ಭಾಗ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮಧು ಬಂಗಾರಪ್ಪ ಅವರ ಕಾರಣಕ್ಕಾಗಿಯೇ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಬೆಂಬಲ ಇಲ್ವಾ ಒಂದಷ್ಟು ಮಧು ಬಂಗಾರಪ್ಪನವರ ನಡೆ ಮಧು ಬಂಗಾರಪ್ಪನವರ ಸಮುದಾಯಕ್ಕೆ ಸಂಘಟನೆಯನ್ನು ಹೊಡೆಯತಕ್ಕಂಥದ್ದು ಸ್ವಾಮಿಗಳ ಮೇಲೆ ಅಪಮಾನ ಮಾಡಿರ್ತಕ್ಕಂಥದ್ದು ಅದನ್ನು ಎಲ್ಲವನ್ನೇ ಕೂಡ ಅದರಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ ಅದಕ್ಕಿಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ರಾಜ್ಕುಮಾರ್ ಅವರ ಆ ಒಂದು ಇದಕ್ಕೆ ಇದು ಲೆವೆಲಿಗೆ ಬರ್ತಕ್ಕಂಥದ್ದು ಅಲ್ಲ ಈ ಚುನಾವಣೆ ಅಂತಕ್ಕಂಥದ್ದು ಅದು ಎಲ್ಲಿ ಒಂದು ಕಡೆ ನಮಗೆಲ್ಲ ನೋವಿದೆ ನಮ್ಮ ಸಮಾಜದವ್ರಿಗೂ ಕೂಡ ನೋವಿದೆ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅವ್ರಿಗೆ ಯಾವುದೂ ರೀತಿಯಲ್ಲಿ ಬೆಂಬಲನೆ ನೀಡುವುದಿಲ್ಲ ಅಂತಕ್ಕಂಥದ್ದು ನಾವು ಹೇಳಿರ್ತಕ್ಕಂಥದ್ದು ಬಂಗಾರಪ್ಪನವರ ಪುತ್ರಿಯಾಗಿ ಸಮುದಾಯದ ಮುಖಂಡರಾಗಿ ಬಂಗಾರಪ್ಪನವರು ಕೂಡ ಸಮುದಾಯದ ಮುಖಂಡರು ಅವರ ಒಂದು ಪುತ್ರಿಯಾಗಿ ರಾಜಕೀಯಕ್ಕೆ ಬರಲಿಕ್ಕೆ ಅವಕಾಶ ಇಲ್ವಾ ಹಕ್ಕಿಲ್ವಾ ಯಾಕೆ ಈ ಮಟ್ಟಿನ ವಿರೋಧ ನೀವು ರಾಜ್ಕುಮಾರ್ ಫ್ಯಾಮಿಲಿ ಅಂತ ಹೇಳ್ತೀರಾ ಆದರೆ ಅವರು ಬಂಗಾರಪ್ಪ ಅವ್ರ ಫ್ಯಾಮಿಲಿ ಅಂತ ಹೇಳ್ತೀರಾ ಬಂಗಾರಪ್ಪನರ ಕುಟುಂಬದಿಂದ ಇಬ್ಬರೂ ರಾಜಕಾರಣದಲ್ಲಿ ಇದ್ದಾರೆ ರಾಜಕಾರಣ ಮಾಡುತ್ತಾ ಇದ್ದಾರೆ ಎಲ್ಲರೂ ಬರಬೇಕು ಅಂದೇನೆ ಹೋದಲ್ವ ಸಾಮಾನ್ಯ ಇಡಿಗರಿಗೂ ಅವಕಾಶ ಸಿಗಬೇಕು ಸಾಮಾನ್ಯ ಬಿಲ್ಲವರೆಗೂ ಅವಕಾಶ ಸಿಗಬೇಕು ಹೊಸ ಯುವ ಯುವ ಜನರೇಷನ್ ಆಗಬೇಕು ಅವಕಾಶಗಳೆಲ್ಲರಿಗೂ ಸಿಗಬೇಕಲ್ಲ ಹಾಗಾಗಿ ಎಲ್ಲ ನಮಗೇ ಬೇಕು ಅಂತಕ್ಕಂಥ ರೀತಿಯಲ್ಲಿ ಆಗಬಾರದು ಹಾಗಾಗಿ ನಮ್ಮ ನೆಲವು ನಾವು ತಗೊಂಡಿದ್ದೇವೆ ಮುಂದೆ ಏನಾಗುತ್ತಾಗುತ್ತೆ ಬಹಿರಂಗವಾಗಿ ಅಲ್ಲಿ ಯಾರ ಪರವಾಗಿ ಪ್ರಚಾರಕ್ಕಿಳಿಬೇಕು ಅಂತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ನಾನು ಯಾರಕ್ಕೂ ಬೆಂಬಲಿ ಘೋಷಿಸ್ತೇವೆ ಅವರ ಪರವಾಗಿ ನಾವು ನೂರಕ್ಕೆ ನೂರು ಹೋಗೋದು ಕೂಡ ಖಚಿತವಾಗ್ತದೆ ಘೋಷಿಸ್ತೀರಾ ಅಥವಾ ಮಹಾಮಂಡಳಿಯಿಂದ ಅಭ್ಯರ್ಥಿ ಆಗ್ತೀರಾ ಎರಡೂ ಯೋಚನೆಯಲ್ಲಿದೆ ಮಹಾಮಂಡಳಿಯಿಂದ ಅಭ್ಯರ್ಥಿ ಅಭ್ಯರ್ಥಿ ಆಗೋದು ಒಂದು ಸಮುದಾಯದ ಓಟನ್ನು ಕ್ರೋಢೀಕರಣ ಮಾಡಕ್ಕೆ ಇಲ್ಲವಾದ್ರೆ ಇನ್ನೊಬ್ಬರಿಗೂ ಬೆಂಬಲಿ ಸೂಚಿಸುವುದು ಆ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಸಂಘಟನೆ ಶಿವಮೊಗ್ಗದಲ್ಲಿ ಹೇಗಿದೆ ನಿಮ್ಮ ಮಾತನ್ನ ಪರಿಪಾಲನೆ ಶಿವಮೊಗ್ಗ ಕ್ಷೇತ್ರಗಳಲ್ಲಿ ಸಮುದಾಯ ಮಾಡುತ್ತಾ ಯಾಕೆಂತಂದೇಳಿದ್ರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯವಿದೆ ಎಲ್ಲವೂ ಅಸಾಧ್ಯ ಇದೆ ನಾನು ಅದು ಯಾವ ಕಾರಣಕ್ಕೂ ಹೇಳೋದಿಲ್ಲ ಶಿವಮೊಗ್ಗ ಹೊಸನಗರ ತಾಲೂಕು ತೀರ್ಥಹಳ್ಳಿ ತಾಲೂಕು ಹಾಗೂ ಸೊರಬ ತಾಲೂಕು ಸಾಗರ ತಾಲೂಕು ಶಿಕಾರಿಪುರ ಭದ್ರಾವತಿ ಶಿವಮೊಗ್ಗ ಇಲ್ಲೆಲ್ಲ ಮಾಮಂಡಲಿಕೆ ಕಮಿಟಿಗಳಿದೆ ನಾವೇನು ನಾವು ಹೇಳಿದ ಕೊಟ್ಲೇ ಎರಡೇ ಮುಕ್ಕಾಲು ಲಕ್ಷ ಓಟ್ ಆಗ್ತೀನಿ ಅಂತ ಭ್ರಮೆಯೂ ನಮಗಿಲ್ಲ ಆದರೆ ನಮ್ಮ ನಿಲುವು ಒಬ್ಬರಾದರೂ ಕೂಡ ಅದು ವಿರೋಧ ಇದೆ ಇವರ ನಿಲುವುಗಳ್ಕಂತಕ್ಕಂಥದ್ದು ನಾವು ಶಕ್ತಿಯುಕ್ತವಾಗಿ ನಾವು ಹೇಳ್ತಕ್ಕಂಥದ್ದು ಆಮೇಲೆ ನಾವು ಯಾರಿಗೆ ಬೆಂಬಲ ಘೋಷಿಸ್ತೀವೋ ಅವ್ರ ಬಹಿರಂಗವಾಗಿ ನಾವು ಮಾಡತಕ್ಕಂಥ ಪ್ರಚಾರವನ್ನೇ ಮಾಡುತ್ತೇವೆ ಯಾಕಂದರೆ ಯಾವುದೋ ತನ್ನ ಸ್ವಾರ್ಥಗಳಕ್ಕೂ ಬಂದಾಗ ಸಮಾಜ ಬೇಕು ಇಲ್ಲಾದಾಗ ಎರಡೆರಡು ಗ್ರೂಪ್ಗಳು ಮಾಡಿಕೊಂಡು ಸಮುದಾಯದ ಸಮಾವೇಶಗಳನ್ನು ಮಾಡುತ್ತೇವೆ ಸಮುದಾಯಕ್ಕೆ ಸಮಾವೇಶ ಅಂತ ಹಣ ಘೋಷಣೆ ಅಂತ ಹೇಳಿಕೊಂಡು ಸಮಾವೇಶ ಮಾಡಿ ಇವತ್ತುವರೆಗೂ ಕೂಡ ಏನೂ ಇಲ್ಲ ಹಾಗಾಗಿ ಎಲ್ಲ ಸ್ವಾರ್ಥದ ಒಂದು ಭಾಗ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ